ಕಾಸ್ಟಿಂಗ್ ಮೆಥಡ್ಸ್ ಅಲ್ಲಿ ಆಪರೇಟಿಂಗ್ ಕಾಸ್ಟಿಂಗ್ ಅಲ್ಲಿ ನಮಗೆ ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಇದೆ. ಇದು 2016 ಅನ್ಸುತ್ತೆ. ಓಕೆನಾ, ನೋಡ್ತೀನಿ. ಎಸ್, ಇದು 2014 ಕ್ವೆಶನ್ ಪೇಪರ್. ಸರ್, ಏನ್ ಸರ್ 14 ಅವೆಲ್ಲ ಬಳಸ್ತೀರಾ ಅಂದ್ರೆ, ಯಾವಾಗ್ಲೂ ಅಷ್ಟೇ. ಕ್ವೆಶನ್ ಪೇಪರ್ ಹೆಂಗೆ ಅಂದ್ರೆ, ನೀವೆಲ್ಲ ಮರ್ತೋಗ್ಬಿಟ್ಟಿರ್ತೀರಲ್ವಾ, ಅದನ್ನ ತಗೊಂಬಂದಿಲ್ಲ. ಓಕೆನಾ, ನೋಡೋಣ. ಬಂದ್ರು ಬರ್ಬಹುದು, ಯಾರು ಗೊತ್ತು, ಕಲ್ತ್ಕೊಳ್ಳೋಣ. From the following information of a transport company for the year 2013, prepare an operating cost sheet showing unit cost per passenger kilometer. Unit cost per passenger kilometer. One bus ಇದೆ, ಒಂದು ಟ್ರಾನ್ಸ್ಪೋರ್ಟ್ ಕಂಪನಿ ಇದೆ. ಓಕೆನಾ, ಒಂದು ಬಸ್ ನಡೆಸ್ತಾ ಇದ್ದಾನೆ. ಓಕೆನಾ, ಆ ಬಸ್ ನಡೆಸ್ತಾ ಇದ್ರೆ ಒಬ್ಬ ಪ್ಯಾಸೆಂಜರ್ಗೆ ಒಂದು ಕಿಲೋಮೀಟರ್ಗೆ ಎಷ್ಟು ಚಾರ್ಜ್ ಮಾಡಬೇಕು, ಅಥವಾ ಒಂದು ಪ್ಯಾಸೆಂಜರ್ ನ ಒಂದು ಕಿಲೋಮೀಟರ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಆ ಟ್ರಾನ್ಸ್ಪೋರ್ಟ್ ಕಂಪ್ನಿಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ವಿಕ್ ಆಗಿ ಕ್ವಶನ್ ಓದ್ಬಿಡ್ತೀನಿ. ಪ್ಯಾಸೆಂಜರ್ ಬಸ್ಸಸ್ ಎಷ್ಟು ಇದೆ ಅಂತೆ, 5 ನಂಬರ್ಸ್ ಇದೆ ಅಂತೆ, 5 ಬಸ್ ಇದೆ ಅಂತೆ. ಕಾಸ್ಟ್ ಆಫ್ ದ ಬಸ್ 1 ಲಕ್ಷ ರೂಪಾಯಿ, ಮತ್ತೆ 2,40,090,000, 1,10,000, 1,60,000 ರೂಪಾಯಿ. ಓಕೆನಾ, 5 ಬಸ್ ಕೊಟ್ಬಿಟ್ಟಿದ್ದಾರೆ. ಡಿಪ್ರಿಸಿಯೇಷನ್ 20% ಆಫ್ ದ ಕಾಸ್ಟ್ ಪರ್ ಆನಮ್ ಅಂತ ಹೇಳ್ತಾ ಇದ್ದಾರೆ. ಡಿಪ್ರಿಸಿಯೇಷನ್ ಎಷ್ಟಂತೆ, 20% ಒಂದು ವರ್ಷಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆನ್ಯುವಲ್ ರಿಪೇರ್ ಚಾರ್ಜಸ್ ಅಂಡ್ ಮೇಂಟೆನೆನ್ಸ್ 80% ಆಫ್ ದ ಡಿಪ್ರಿಸಿಯೇಷನ್ ಅಂತ ಹೇಳ್ತಾ ಇದ್ದಾರೆ. ವೇಜಸ್ ಆಫ್ ಡ್ರೈವರ್ಸ್, 10 ಡ್ರೈವರ್ಸ್ ಅಟ್ 200 ರುಪೀಸ್ ಈಚ್ ಪರ್ ಮಂತ್ ಅಂತ ಹೇಳ್ತಾರೆ. ಎಷ್ಟು ಜನ ಇದಾರಂತೆ, ಒಟ್ಟು ಡ್ರೈವರ್ಸ್ 10 ಜನ ಇದಾರೆ. ಅಂದ್ರೆ ಒಂದು ಬಸ್ಗೆ ಇಬ್ಬರಿಬ್ರು ಇರ್ತಾರೆ. ಓಕೆನಾ, ಒಬ್ಬೊಬ್ಬರಿಗೆ ಎಷ್ಟು ಕೊಡ್ತಾ ಇದ್ರಂತೆ, 200 ರೂಪಾಯಿ ಒಂದು ತಿಂಗಳಿಗೆ ಕೊಡ್ತಾ ಇದಾರಂತೆ. ವೇಜಸ್ ಆಫ್ 20 ಕ್ಲೀನರ್ಸ್, ವೇಜಸ್ ಆಫ್ 20 ಕ್ಲೀನರ್ಸ್ ಅಟ್ 100 ರುಪೀಸ್ ಈಚ್ ಪರ್ ಮಂತ್ ಅಂತ ಹೇಳಿದ್ದಾರೆ. ಡೈರೆಕ್ಟರ್ಸ್ ಫೀಸ್ 800 ಪರ್ ಮಂತ್, ಆಫೀಸ್ ಎಕ್ಸ್ಪೆನ್ಸಸ್ 2000 ಪರ್ ಮಂತ್, ಟ್ಯಾಕ್ಸಸ್ ಅಟ್ 2000 ಹಾಫ್ ಇಯರ್ಲಿ ಅಂತ ಹೇಳಿದ್ದಾರೆ. ಒಂದು ವರ್ಷಕ್ಕೆ, ಅರ್ಧ ವರ್ಷಕ್ಕೆ 6 ತಿಂಗಳಿಗೆ 2,000 ರೂಪಾಯಿ ಅಂತ ಹೇಳ್ತಾರೆ. ರಿಯಲೈಸೇಷನ್ ಆಫ್ ಓಲ್ಡ್ ಟೈರ್ಸ್ ಅಂಡ್ ಟ್ಯೂಬ್ 6,400 ಫಾರ್ ಎವ್ರಿ 6 ಮಂತ್ಸ್. ಅಂದ್ರೆ ಓಲ್ಡ್ ಟೈರ್ಸ್ ನ ಮಾರಿರೋದ್ರಿಂದ ದುಡ್ಡು ನಮಗೆ 6,400 ರೂಪಾಯಿ ಬರುತ್ತಂತೆ 6 ತಿಂಗಳಿಗೆ. ವರ್ಷಕ್ಕೆ ಎಷ್ಟಾಗುತ್ತೆ, 12,800 ರೂಪಾಯಿ ಆಗುತ್ತೆ. ಇಯರ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 4% ಆನ್ ಕಾಪ್ ಕ್ಯಾಪಿಟಲ್. ಡೀಸೆಲ್ ಎಕ್ಸ್ಪೆನ್ಸಸ್ ಪರ್ ಆನಮ್ 40,000. 1,800 ಪ್ಯಾಸೆಂಜರ್ಸ್ ವರ್ ಕ್ಯಾರಿಡ್ ಫಾರ್ ಓವರ್ 3,200 ಕಿಲೋಮೀಟರ್ಸ್ ಡ್ಯೂರಿಂಗ್ ದ ಇಯರ್. ಒಟ್ಟು 1,800 ಪ್ಯಾಸೆಂಜರ್ಸ್ ನ ಕರ್ಕೊಂಡು ಹೋಗ್ತಾ ಇದ್ದಾರಂತೆ. ಓಕೆನಾ, ಕ್ಯಾರಿಡ್ ಓವರ್ 3,200 ಕಿಲೋಮೀಟರ್ಸ್ ಡ್ಯೂರಿಂಗ್ ದ ಇಯರ್. ಅರ್ಥ ಆಗ್ತಿದ್ಯಾ, 3,200 ಕಿಲೋಮೀಟರ್ ಓಡಿದ್ದಾರೆ. ಎಷ್ಟು ಬಸ್ಗೆ, ಒಟ್ಟು 5 ಬಸ್ಗೂ ಸೇರಿಸಿ. ಓಕೆನಾ, ರೆಂಟ್ ಆಫ್ 6 ಗ್ಯಾರೇಜಸ್ 600 ಪರ್ ಮಂತ್ ಅಂತ ಹೇಳ್ತಾರೆ. ರೆಂಟ್ ಆಫ್ 6 ಗ್ಯಾರೇಜಸ್ ಅಟ್ 100 ರುಪೀಸ್ ಪರ್ ಮಂತ್ ಈಚ್ ಅಂತ ಹೇಳ್ತಾರೆ. 6 ಗ್ಯಾರೇಜ್ ರೆಂಟ್ ಎಷ್ಟಂತೆ, 100 ರೂಪಾಯಿ ಅಂತ. ಯಾವ ಪುಣ್ಯಾತ್ಮ ಕೊಡ್ತಾರ ಏನೋ ನಮ್ಗೆ ಗೊತ್ತಿಲ್ಲ. ಹೌದಾ, ಈಗ ಇದನ್ನ ಹೆಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಓಕೆನಾ, ಫಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ, ಕಂಪ್ಯೂಟೇಷನ್ ಆಫ್ ಏನ್ ಕೇಳಿರೋದು ನಮ್ಗೆ, ಕಾಸ್ಟ್ ಆಫ್ ಪ್ಯಾಸೆಂಜರ್ ಕಿಲೋಮೀಟರ್. ಕರೆಕ್ಟಾ? ಇದಕ್ಕೆ ನಾವೇನ್ ಪ್ರಿಪೇರ್ ಮಾಡ್ತಾ ಇದೀವಿ, ಆಪರೇಟಿಂಗ್ ಕಾಸ್ಟ್ ಶೀಟ್ ಮಾಡ್ತಾ ಇದೀವಿ. ಏನಿದು ಆಪರೇಟಿಂಗ್ ಕಾಸ್ಟ್ ಶೀಟ್ ನೋಡಿ, ಇಲ್ಲಿ ಪ್ಯಾಸೆಂಜರ್ ಕಿಲೋಮೀಟರ್ ಮಾಡಬೇಕು. ಕರೆಕ್ಟ್ ಏನಪ್ಪ, ಪ್ಯಾಸೆಂಜರ್ ಕಿಲೋಮೀಟರ್ ಮಾಡಬೇಕು ಅಂದ್ರೆ ಅವನೇ ಹೇಳ್ಬಿಟ್ಟಿದ್ದಾನೆ, 5 ಬಸ್ ಎಷ್ಟು ಕಿಲೋಮೀಟರ್ ಓಡಿದೆಯಂತೆ, 1,800 ಕಿಲೋಮೀಟರ್ ಓಡಿದೆಯಂತೆ. 1,800 ಪ್ಯಾಸೆಂಜರ್ ನ ಕ್ಯಾರಿ ಮಾಡಿದಾರಂತೆ. 3,200 ಕಿಲೋಮೀಟರ್ ಓಡಿದೆಯಂತೆ ವರ್ಷಕ್ಕೆ. ನೋಡಿ, 5 ಬಸ್ ಸೇರಿಸಿ ಒಟ್ಟು ವರ್ಷಕ್ಕೆ 1,800 ಜನ ಕರ್ಕೊಂಡು ಹೋಗಿದೆ, ಕರ್ಕೊಂಡ್ ಬಂದಿದೆ. ಒಟ್ಟು 3,200 ಕಿಲೋಮೀಟರ್ ಓಡಿದೆ. ಎಷ್ಟು ಬರುತ್ತಪ್ಪ, 57,60,000 ರುಪೀಸ್ ಬರ್ತಾ ಇದೆ. ರುಪೀಸ್ ಅಲ್ಲ, 57,60,000 ಪ್ಯಾಸೆಂಜರ್ ಕಿಲೋಮೀಟರ್ ಬರ್ತಾ ಇದೆ. ಓಕೆನಾ, ಈಗ ಇಲ್ಲಿ
ಬರೆಯೋಣ. ಏನಂತ, ಪ್ಯಾಸೆಂಜರ್ ಕಿಲೋಮೀಟರ್ ಈಸ್ 57,60,000 ಅಂತ ಬರೆಯೋಣ. ಓಕೆನಾ? ಈಗ ಆಪರೇಟಿಂಗ್ ಕಾಸ್ಟ್ ಶೀಟ್ ಅಲ್ಲಿ ಇದು ಟೋಟಲ್ ಕಾಸ್ಟ್ ಅಂತ ಹಾಕೋಣ. ಇದಕ್ಕೆ ಕಾಸ್ಟ್ ಪರ್ ಇಯರ್, ಒಂದು ವರ್ಷಕ್ಕೆ, ಒಂದು ತಿಂಗಳಿಗಲ್ಲ, ಕಾಸ್ಟ್ ಪರ್ ಇಯರ್. ಒಂದು ಬಸ್ ಗಲ್ಲ, ಎಷ್ಟು ಬಸ್ ಕೊಟ್ಟು? 5 ಬಸ್ಗೂ ಸೇರಿಸಿ. ಓಕೆನೇನಪ್ಪ, ಕ್ಲಿಯರ್? ಇದರಲ್ಲಿ ಎರಡು ತರ ಎಕ್ಸ್ಪೆನ್ಸಸ್ ಬರುತ್ತೆ. ಒಂದು ಸ್ಟ್ಯಾಂಡಿಂಗ್ ಚಾರ್ಜಸ್, ಎರಡನೇದೇನಪ್ಪ ರನ್ನಿಂಗ್ ಚಾರ್ಜಸ್. ಅಮ್ಮ, ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂದ್ರೆ ಏನ್ ಗೊತ್ತಾ? ನೀನ್ ಬಸ್ ಓಡಿಸು ಓಡಿಸದೇ ಇರು, ಬಸ್ ಓಡಿಸು ಓಡಿಸದೆ ಇರು, ಖರ್ಚಂತೂ ಹಾಗೆ ಆಗುತ್ತೆ. ರನ್ನಿಂಗ್ ಚಾರ್ಜಸ್ ಅಂದ್ರೆ ಏನು? ಆ ಬಸ್ಗಳು ರನ್ನಿಂಗ್ ಅಲ್ಲಿ ಇದ್ದಾಗ ಮಾತ್ರ ಖರ್ಚಾಗುತ್ತೆ, ಸ್ಟಾಪ್ ಆಗಿದ್ದಾಗ ಏನಾಗಲ್ಲ, ಖರ್ಚಾಗಲ್ಲ. ಯಾವ್ದ್ಯಾವ್ದು? ಪೆಟ್ರೋಲ್, ಡೀಸೆಲ್, ಆಯಿಲ್, ಹೌದಾ? ಇವೆಲ್ಲ ಎಂತದ್ದು? ರನ್ನಿಂಗ್. ಓಡ್ಲಿ ಓಡದೆ ಹೋಗ್ಲಿ, ಡ್ರೈವರ್ ವೇಜಸ್ ಕೊಡ್ಬೇಕಾ? ಗ್ಯಾರೇಜ್ ರೆಂಟ್ ಕಟ್ಟಬೇಕಾ? ಟ್ಯಾಕ್ಸ್ ಕಟ್ಟಬೇಕಾ? ಇನ್ಶೂರೆನ್ಸ್ ಕಟ್ಟಬೇಕಾ? ಸೊ ಇವೆಲ್ಲ ಏನೋ ಸ್ಟ್ಯಾಂಡಿಂಗ್ ಚಾರ್ಜಸ್ ಆಗುತ್ತೆ. ಈಗ ನಮ್ ಕೆಲಸ ಏನಪ್ಪಾ ಅಂದ್ರೆ, ಫಸ್ಟ್ ಒಂದ್ ಕಡೆಯಿಂದ ಬರೋಣ. ಈಗ 5 ಬಸ್ಸಸ್, ಅದೇನ್ ನಮ್ಗೆ ಬೇಕಾಗಿಲ್ಲ. ಓಕೆನಾ? ಫಸ್ಟ್ ಕಾಸ್ಟ್ ಆಫ್ ಬಸ್ಸಸ್, ಅದು ಏನು ಸದ್ಯಕ್ಕೆ ಬೇಕಾಗಿಲ್ಲ. ಬಟ್ ಮೂರನೇ ಪಾಯಿಂಟ್ ಓದಿದ್ರೆ ಡಿಪ್ರಿಸಿಯೇಷನ್ ಅಂತ ಇದೆ, ಕರೆಕ್ಟಾ? ಡಿಪ್ರಿಸಿಯೇಷನ್ ಯಾವಾಗ್ಲೂ ಏನಂತ ಅನ್ಕೋಣ, ರನ್ನಿಂಗ್ ಅಂತಾನೆ ಅನ್ಕೋಣ. ಡಿಪ್ರಿಸಿಯೇಷನ್ ನೋಡಿ, 5 ಬಸ್ಗೂ ಒಂದೊಂದು ಬಸ್ಗೆ ಎಷ್ಟು ವ್ಯಾಲ್ಯೂ ಇದೆ, ಕಾಸ್ಟ್ ಇದೆ, ಪರ್ಚೇಸ್ ಮಾಡಿದ್ವಿ, ಅದರ ಮೇಲೆ 20% ಡಿಪ್ರಿಸಿಯೇಷನ್ ಅಂತ ಹೇಳ್ತಿದ್ದಾನೆ. 5 ಬಸ್ದು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ? 5 ಬಸ್ದು ಟೋಟಲ್ ಮಾಡಿದ್ರೆ 1,03,40,000, 4,40,000, 5,00,000, 6,00,000 ಬರ್ತಾ ಇದೆ. ನಿಮಗ್ ಬರ್ತಾ ಇದೆಯಾ? ನನಗಂತೂ ಬಂತಪ್ಪ. 20% ಬಡ್ಡಿ, ಐ ಮೀನ್ ಡಿಪ್ರಿಸಿಯೇಷನ್ ಎಷ್ಟಾಯ್ತಪ್ಪ ಅಂದ್ರೆ 1,20,000. ಪಕ್ಕನ 3, 4, 5, 6, 7 ಕರೆಕ್ಟ್, 7,00,000 ಬರ್ತಾ ಇದೆ. 7,00,000 1,40,000 ಬರುತ್ತೆ. ಕರೆಕ್ಟ್ ಏನಪ್ಪ? ಕರೆಕ್ಟ್. ಓಕೆ, ಅಲ್ಲಿಗೆ ಡಿಪ್ರಿಸಿಯೇಷನ್, ಕಾಸ್ಟ್ ಆಫ್ ಬಸ್ ಎರಡು ಆಗೋಯ್ತಪ್ಪ. ಡಿಪ್ರಿಸಿಯೇಷನ್, ಕಾಸ್ಟ್ ಆಫ್ ಬಸ್ ಎರಡು ಆಗೋಯ್ತು. ಆನ್ಯುವಲ್ ರಿಪೇರ್ ಚಾರ್ಜಸ್ ಅಂಡ್ ಮೈಂಟೆನೆನ್ಸ್ ನೋಡಿ, ರಿಪೇರ್ಸ್ ಅಂಡ್ ಮೈಂಟೆನೆನ್ಸ್ ಯಾವಾಗ್ಲೂ ಏನಂತ ಹಾಕಿ? ರನ್ನಿಂಗ್ ಚಾರ್ಜಸ್ ಅಂತಾನೆ ಹಾಕಿ. ಡಿಪ್ರಿಸಿಯೇಷನ್ ಎಷ್ಟಾಗಿದೆ ಅಲ್ವಾ, ಅದರ ಮೇಲೆ 80% ಅಂತ ಹೇಳ್ತಾರೆ. 80% ಎಷ್ಟು ಬರುತ್ತೆ? 4×32 ಎಷ್ಟು? 1,12,000 ಬರ್ತದೆ. ಕರೆಕ್ಟಾ? ಎಸ್. ನೋಡೋದಕ್ಕೆ ಕನ್ಫ್ಯೂಸಿಂಗ್ ಆಗಿದೆ, ಬಹಳ ಸುಲಭ ತೋರಿಸ್ತೇವೆ. ಓಕೆನಾ? ನೆಕ್ಸ್ಟ್ ಏನಂತ ಹೇಳಿದ್ದಾರೆ ನೋಡಿ, ವೇಜಸ್ 10 ಡ್ರೈವರ್ಸ್ ಅಟ್ 200 ಪರ್ ಮಂತ್ ಅಂತ ಹೇಳ್ತಾರೆ. ಯಾವ್ದಿದ? 28,000. ಬಾಸ್ 20% ಅಲ್ಲ ಬಾಸ್, 80%. ಓಕೆ, ಈಗ ಇದರಲ್ಲಿ ವೇಜಸ್ ಯಾವಾಗ್ಲೂ ಅಷ್ಟೇ, ವೇಜಸ್, ಸ್ಯಾಲರೀಸ್, ಕಂಡಕ್ಟರ್, ಡ್ರೈವರ್, ಅವೆಲ್ಲ ಏನಾಗುತ್ತೆ? ಸ್ಟ್ಯಾಂಡಿಂಗ್. ಬಸ್ ಓಡ್ಲಿ ಓಡದಾಗ್ಲಿ ಡ್ರೈವರ್ಗೆ ಫಿಕ್ಸ್ಡ್ 1 ಮಂತ್ ಇಷ್ಟು ಅಂತ ಕೊಡ್ಲೇಬೇಕು ತಾನೆ? ಕೊಡ್ಲೇಬೇಕು. ಹಾಗಾದ್ರೆ ಒಟ್ಟು 200 ರೂಪಾಯಿ ಕೊಟ್ಟಿದ್ದೀವಿ, 10 ಡ್ರೈವರ್ಗೆ ಎಷ್ಟಾಯ್ತಪ್ಪ? 2,000 ರೂಪಾಯಿ ಆಯ್ತು. ಕರೆಕ್ಟಾ? ಮೂರನೇದು ವೇಜಸ್ ಆಫ್ 20 ಕ್ಲೀನರ್ಸ್. ವೇಜಸ್ ಇದು ಡ್ರೈವರ್ ಅದು ತಾನೆ, ಡ್ರೈವರ್, ಇದು ಕ್ಲೀನರ್. ಕ್ಲೀನರ್ಗೆ 200 ರೂಪಾಯಿ ಕೊಡ್ತಾ ಇದೀವಿ. ಒಟ್ಟು 20 ಜನ ಯಾರಿದ್ದಾರೆ? ಕ್ಲೀನರ್ಸ್ ಇದ್ದಾರೆ. ಅದು ಎಷ್ಟಾಯ್ತು? 2,000 ಆಯ್ತು. ಡೈರೆಕ್ಟರ್ ಫೀಸ್ ಅದು ಕೂಡ ಏನಪ್ಪ? ಸ್ಟ್ಯಾಂಡಿಂಗ್ 800 ಪರ್ ಮಂತ್. 12 ಮಂತ್ಸ್ಗೆ ಇದು, ಒಂದು ತಿಂಗಳಿಗೆ ಇದು ಇಂಟು 12 ಮಾಡ್ಕೊಟ್ರು 24,000 ಆಗುತ್ತೆ. ಕರೆಕ್ಟಾ? ಇದು 24,000, ಇದು 9,600. ಕರೆಕ್ಟಾ? ಅಮ್ಮ ಇನ್ನೊಂದ್ಸರಿ ಹೇಳ್ಕೊಂಡು ಹೇಳ ನೋಡಿ, ಒಂದು ತಿಂಗಳಿಗೆ ಡ್ರೈವರ್ಗೆ 200 ರೂಪಾಯಿ, ಒಂದ್ ತಿಂಗಳಿಗೆ. ಒಟ್ಟು 10 ಜನ ಡ್ರೈವರ್ಸ್ ಇದ್ದಾರೆ,
ಒಂದು ತಿಂಗಳಿಗೆ ಆಯ್ತು, 12 ತಿಂಗಳಿಗೆ ಎಷ್ಟಾಗುತ್ತೆ? 24,000 ಆಗುತ್ತೆ. ಕ್ಲೀನರ್ ಗೆ ಒಂದು ತಿಂಗಳಿಗೆ 100 ರೂಪಾಯಿ, 20 ಕ್ಲೀನರ್ ಇದಾರೆ, ಓಕೆನಾ, 12 ತಿಂಗಳಿಗೆ 24,000 ಆಯ್ತು. ಡೈರೆಕ್ಟರ್ಸ್ ಫೀಸ್ ಗೆ ತಿಂಗಳಿಗೆ 800 ರೂಪಾಯಿ ಡೈರೆಕ್ಟರ್ ಕೊಡ್ತಾ ಇದೀವಿ, 12 ತಿಂಗಳಿಗೆ 9,000 ಆಮದ ಆಗುತ್ತೆ. ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂತಪ್ಪ, ಪರ್ ಮಂತ್ 12 ಮಂತ್ಸ್ ಎಷ್ಟಾಗುತ್ತೆ? 24,000 ಆಗುತ್ತೆ. ಆಮೇಲೆ ಟ್ಯಾಕ್ಸಸ್ ಹಾಫ್ ಇಯರ್ಲಿನಂತೆ ವರ್ಷಕ್ಕೆ 2 ಸಾರಿ ಕಟ್ತಾನೆ. ಅಲ್ಲಿಗೆ ಒಂದ್ ಸಾರಿಗೆ 6 ತಿಂಗಳಿಗೆ 2,000 ಅಂದ್ರೆ 12 ತಿಂಗಳಿಗೆ ಎಷ್ಟಾಯ್ತು? 6,000 ಆಯ್ತು, 4,000 ಆಯ್ತು. ನೆಕ್ಸ್ಟ್ ಆಮೇಲೆ ರಿಯಲೈಸೇಷನ್ ಆಫ್ ಓಲ್ಡ್ ಡೇಸ್ ಆಮೇಲೆ ಮಾಡ್ಕೋಣ. ನೆಕ್ಸ್ಟ್ ಇಯರ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ನಾವು 7 ಲಕ್ಷ ರೂಪಾಯಿ ಕೊಟ್ಟು 5 ಬಸ್ ಕೊಂಡ್ಕೊಂಡಿದೀವಲ್ವಾ, ಆ ಬಸ್ ಕೊಂಡ್ಕೊಳ್ಳಕ್ಕೆ 7 ಲಕ್ಷ ಎಲ್ಲಿಂದ ಬಂತು ದುಡ್ಡು? ಸಾಲ ತಗೊಂಡು ಆ ಸಾಲಕ್ಕೆ ಬಡ್ಡಿ ಎಷ್ಟು ಕಟ್ಬೇಕಂತೆ? 4% ಕಟ್ಬೇಕಂತೆ. ಅದು ಕೂಡ ಏನು? ಫಿಕ್ಸ್ಡ್. ಕರೆಕ್ಟ್ ಏನಪ್ಪ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 7 ಲಕ್ಷ ಇಂಟು 4% 28,000. ಕರೆಕ್ಟೇನಾ? ನೆಕ್ಸ್ಟ್ ಡೀಸೆಲ್ ಎಕ್ಸ್ಪೆನ್ಸಸ್, ಯಾವಾಗ್ಲೂ ಪೆಟ್ರೋಲ್, ಆಯಿಲ್, ಡೀಸೆಲ್ ಎಲ್ಲ ರನ್ನಿಂಗ್ ಬರುತ್ತೆ. ಡೀಸೆಲ್ ಅವನೇ ಕೊಟ್ಬಿಟ್ಟಿದ್ದಾನೆ 40,000 ರೂಪಾಯಿ ಒಂದ್ ವರ್ಷಕ್ಕೆ ಅಂತ ಹೇಳಿದ್ದಾರೆ, ಓಕೆನಾ? ಇನ್ನೇನಿದ್ಯಾ? ರೆಂಟ್, ರೆಂಟ್ ಎಷ್ಟಪ್ಪ? 100 ರೂಪಾಯಿ. 100 ರೂಪಾಯಿ ಒಂದ್ ತಿಂಗಳಿಗೆ. 6 ಗ್ಯಾರೇಜಸ್, ಹೌದಾ? 100 ರೂಪಾಯಿ 6 ಗ್ಯಾರೇಜಸ್ ಗೆ 12 ತಿಂಗಳಿಗೆ 7,200 ರೂಪಾಯಿ ಆಗುತ್ತೆ. ಕರೆಕ್ಟಾ? ಕರೆಕ್ಟ್. ಇನ್ನೇನಾದ್ರೂ ಇದೆಯಾ? ಏನಿಲ್ಲ. ಈಗ ನಾನೇನ್ ಮಾಡ್ತೀನಿ ಗೊತ್ತಾ? ಫಸ್ಟ್ ಇದನ್ನ ಟೋಟಲ್ ಮಾಡ್ತೀನಿ, ಆಮೇಲೆ ಇದನ್ನ ಟೋಟಲ್ ಮಾಡ್ತೀನಿ. ಇದನ್ನ ಟೋಟಲ್ ಮಾಡಿದ್ರೆ 8,17,21,25,33,34,43,44,46,48,00 ಬರ್ತಾ ಇದೆ. ನಿಮ್ಗೂ ಅಷ್ಟೇ ಬರ್ತಾ ಇದೆಯಾ? ನನಗೆ ಇದು 2,92,000 ಬರ್ತಾ ಇದೆ. ಇದನ್ನ ಎ ಅಂತ ಕರಿತೀನಿ, ಇದನ್ನ ಬಿ ಅಂತ ಕರಿತೀನಿ. ಟೋಟಲ್ ಕಾಸ್ಟ್ ಎ ಪ್ಲಸ್ ಬಿ. ಕರೆಕ್ಟ್ ಏನವಾ? ಕರೆಕ್ಟಾ? ಇದರಲ್ಲಿ ಹೌದಾ, 6 ತಿಂಗಳಿಗೊಂದ್ಸರಿ ಸೇಲ್ ಆಫ್ ಓಲ್ಡ್ ಟೈರ್ಸ್, ಹೌದಾ? 6 ತಿಂಗಳಿಗೊಂದ್ಸರಿ ಸೇಲ್ ಮಾಡಿದ್ರೆ ಎಷ್ಟ್ ಬರುತ್ತಂತೆ? 6,400 ರೂಪಾಯಿ ಬರುತ್ತಂತೆ. ಅಲ್ಲಿಗೆ ಏನಮ್ಮ? 1,00,000. ಇದ ಪಕ್ಕಣ ನನಗೂ ಗೊತ್ತಿಲ್ಲ. 8 1,20,800 ಅಂದ್ರೆ 3,17 3,12 ಆಗುತ್ತೆ. ಶಿಟ್ ಶಿಟ್ ಶಿಟ್, ಇದು ಇದು 4,12,000 ಆಗುತ್ತೆ. ನೋಡಿ, ಓಲ್ಡ್ ಟೈರ್ಸ್ ಒಂದು 6 ತಿಂಗಳಿಗೊಂದ್ಸರಿ 5 ಬಸ್ದು ಟೈರ್ಗಳು ಓಡಿಸಿ ಓಡಿಸಿ ಏನಾಗುತ್ತೆ? ಬಾಲ್ಡ್ ಆಗುತ್ತೆ. ಮಾರ್ಬಿಟ್ರೆ 6,400 ರೂಪಾಯಿ ಒಂದು 6 ತಿಂಗಳಿಗೊಂದ್ಸರಿ ಬರುತ್ತೆ. ಅಲ್ಲಿಗೆ ವರ್ಷಕ್ಕೆ 2 ಸಾರಿ ಮಾಡಬಹುದು, 12,800 ರೂಪಾಯಿ ದುಡ್ಡು ಬರುತ್ತೆ, ಓಕೆನಾ? ಹಾಗಾದ್ರೆ ಇದನ್ನ ಟೋಟಲ್ ಕಾಸ್ಟ್ ಎಷ್ಟು ಬರುತ್ತೆ? 4,00,000 ಬರ್ತಾ ಇದೆ, ಓಕೆನಾ? ಸರ್, ಇವೆಲ್ಲ ಮಾಡ್ಬಿಟ್ರಿ, ಇದೇನ್ ಸರ್ ಹಂಗೆ ಬಿಟ್ಬಿಟ್ರಲ್ವಾ? ಆದ್ರೆ ಅದನ್ನೇನು ಮಾಡಕ್ ಹೋಗ್ಬಿಡಿ. ಟೋಟಲ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಎಷ್ಟಾಗಿದೆ? 1,20,800. ನೋಡಿ, 1,20,800 ಡಿವೈಡೆಡ್ ಬೈ 57,60,000 ಮಾಡಿ ಎಷ್ಟು ಬರುತ್ತೆ ಹೇಳಿ. 0.02. 2,92,000 ಡಿವೈಡೆಡ್ ಬೈ 57,60,000.
0.05 ಕರೆಕ್ಟ್ ಈ 0.05 ಪ್ಲಸ್ 0.02 ಅಂದ್ರೆ 0.07 ಬರ್ತದೆ ಆಡ್ ಮಾಡ್ತಾರೆ ಕರೆಕ್ಟ್ ಇದನ್ನ ಏನು ಮಾಡಕ್ ಹೋಗಬೇಡಿ ಬಿಟ್ಬಿಡಿ ಓಕೆನಾ 4 lakhs divided by 57,60,000 ಮಾಡಿ 0.06 ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಈಸಿ ಇದೆಯಾ ಅಂತ ಹೇಳಿ ನೋಡಿ 5 ಬಸ್ ಕೊಟ್ಟಿದ್ದಾನೆ 5 ಬಸ್ ಎಷ್ಟೆಷ್ಟು ಪರ್ಚೇಸ್ ಮಾಡಿದ್ದಾನೆ ಅಂತ ಕೊಟ್ಟಿದ್ದಾನೆ ಒಂದು ವರ್ಷಕ್ಕೆ ಡಿಪ್ರಿಸಿಯೇಷನ್ ಎಷ್ಟು ಅಂತ ಕೊಟ್ಟಿದ್ದಾನೆ ಓಕೆನಾ ಕರೆಕ್ಟಾ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಓಕೆನಾ ಡಿಪ್ರಿಸಿಯೇಷನ್ ಅಲ್ಲಿ 80% ರಿಪೇರ್ಸ್ ಮೇಂಟೆನೆನ್ಸ್ ಆಗುತ್ತಂತೆ ಡೀಸೆಲ್ಗೆ 40,000 ರೂಪಾಯಿ ಖರ್ಚಾಗುತ್ತಂತೆ ವೇಜಸ್ ಡ್ರೈವರ್ ಕ್ಲೀನರ್ ಡೈರೆಕ್ಟ್ ಟ್ಯಾಕ್ಸ್ ಡೈರೆಕ್ಟರ್ಸ್ ಫೀಸ್ ಆಫೀಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟ್ಯಾಕ್ಸ್ ರೆಂಟ್ ಇವೆಲ್ಲ ಯಾವಾಗ್ಲೂ ಸ್ಟ್ಯಾಂಡಿಂಗ್ ಬಸ್ ಓಡ್ಲಿ ಓಡದೆ ಹೋಗ್ಲಿ ಇವೆಲ್ಲ ಕೊಡ್ಲೇಬೇಕಾಗುತ್ತೆ ಇಷ್ಟು ಮಾಡಿದ್ರೆ ಸಾಕು ಫಸ್ಟ್ ಇದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಆಮೇಲೆ ಇದು 14 ಮಾರ್ಕ್ಸ್ ಪಕ್ಕ ಬರುತ್ತೆ ಈ ತರದ ಕ್ವಶನ್ ಕೊಟ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಭಾರಿ ಕನ್ಫ್ಯೂಷನ್ ಆಗುತ್ತೆ ಆಗುತ್ತೆ ಇಲ್ವಾ ನಿಮಗೆ ನೀವಾಗಿದ್ರೆ ಇದನ್ನ ಮಾಡ್ತಾ ಇದ್ರ ಖಂಡಿತ ಆಗಲ್ಲ ಬರ್ಕೊಂಡಿದ್ದೀನಿ